ಅಶೋಕ್ ಕೇಣಿಗೆ ಶಾಕ್ ಕೊಟ್ರ ಸಿಎಂ. ನೈಸ್ ಕಂಪನಿಗೆ ಸೇರಿದ ಜಮೀನನ್ನು ವಶಪಡಿಸಿಕೊಳ್ಳುತ್ತಾ ಸರ್ಕಾರ. ವೀಕ್ಷಕರೇ, ಫೈರಿಂಗ್ ನ್ಯೂಸ್ ಗೆ ಸ್ವಾಗತ. ದೇಶದ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಒಳ್ಳೆ ರಸ್ತೆಗಳಿರ್ಬೇಕು. ಒಂದು ನಗರಕ್ಕೂ ಇನ್ನೊಂದು ನಗರಕ್ಕೂ ಸಂಪರ್ಕ ಸಾರಿಗೆ ಚೆನ್ನಾಗಿದ್ರೆ ಮಾತ್ರ ಅಭಿವೃದ್ಧಿ ಆಗೋದು ಅನ್ನೋ ನೆಪ ಹೇಳಿ ರಸ್ತೆನ ಅಭಿವೃದ್ಧಿ ಮಾಡ್ಲಿ ಅನ್ನೋ ಕಾರಣಕ್ಕೆ ರೈತರ ಜಮೀನುಗಳನ್ನ ಕಿತ್ಕೊಂಡು ನೈಸ್ ಕಂಪನಿಗೆ ಕೊಡ್ಲಾಗಿತ್ತು. ನೈಸ್ ಕಂಪನಿಯವರೇನ ರಸ್ತೆ ಮಾಡಿದ್ರು, ಆದ್ರೆ ಟೋಲ್ ಸಂಗ್ರಹ ಮಾಡಿ ಅವ್ರು ದುಡ್ಡು ಇಟ್ಕೊಂಡು ಅವ್ರು ಶ್ರೀಮಂತರಾದ್ರು, ಜನಗಳಿಗೇನು ಉಪಯೋಗ ಆಗ್ಲಿಲ್ಲ. ಈಗ ಸರ್ಕಾರದಿಂದ ದೇಶದ ಅಭಿವೃದ್ಧಿಗೋಸ್ಕರ ಮೆಟ್ರೋ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಮೆಟ್ರೋಗೆ ಸಂಪರ್ಕ ಕಲ್ಪಿಸೋಕೋಸ್ಕರ ಬೆಂಗಳೂರು ತುಮಕೂರು ಹೈವೇನಲ್ಲಿ ಸುಮಾರು 4 ಎಕರೆಯಷ್ಟು ಜಾಗ ಬೇಕಾಗಿದೆ. ಕಾಮಗಾರಿ ಕೆಲಸ ಆರಂಭಿಸಬೇಕು ಅನ್ನೋ ಹೊತ್ತಿನಲ್ಲಿ ನೈಸ್ ಕಂಪನಿಯವರು ಈ ಜಾಗಗಳು ನಮಗ್ ಸೇರಿದ್ದು, ನಾವ್ ಯಾರಿಗೂ ಕೊಡಲ್ಲ ಅಂತ ಕೇಸ್ ಹಾಕಿದ್ದಾರೆ. ಅಶೋಕ್ ಕೇಣಿ ಅವರ ವಿರುದ್ಧ ತಿರುಗಿ ಬಿದ್ದಿರುವಂತ ಸಿಎಂ ಅವರು, ಜಾಗ ಯಾರ್ದೋ ಅಲ್ಲ, ರೈತರಿಂದ ತೆಗೆದು ಇವ್ರು ಕೊಟ್ಟಿದ್ದು, ರಸ್ತೆ ಅಭಿವೃದ್ಧಿ ಮಾಡ್ಲಿ ಅಂತ ಇವ್ರಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಾಗಿದೆ. ಅದಕ್ಕೆಲ್ಲ ಟೋಲ್ ನ ವಸೂಲಿ ಮಾಡ್ತಿದ್ದಾರೆ. ಬೆಳೆ ಬೆಳೆಯುತ್ತಿದ್ದಂತ ಜಮೀನ ರೈತರಿಂದನೇ ಕಿತ್ಕೊಂಡ ಮೇಲೆ ಖಾಲಿ ಬಿಟ್ಟಿರುವಂತ ಭೂಮಿನ ನೈಸ್ ಕಂಪನಿಯಿಂದ ಕಿತ್ಕೊಳ್ದೆ ಏನು, ನಿಮ್ಗೆ ಎಲ್ಲಿ ಸೂಕ್ತ ಅನ್ಸುತ್ತೋ ಅಲ್ಲಿ ಲ್ಯಾಂಡ್ ನ ಅಕ್ವೈರ್ ಮಾಡ್ಕೊಳ್ಳಿ. ಆ ಲ್ಯಾಂಡ್ ನ ಮೌಲ್ಯದಷ್ಟು ಹಣನ ಬ್ಯಾಂಕ್ ಹಾಕ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಮೆಟ್ರೋ ಕೆಲಸಗಳನ್ನ ನಡೆಸ್ಕೊಂಡು ಹೋಗಿ. ಯಾವ ನೈಸ್ ಕಂಪನಿಗೋಸ್ಕರ ಅಶೋಕ್ ಕೇಣಿಗೋಸ್ಕರ ಕಾಯ ಅಂತ ಅಗತ್ಯ ಇಲ್ಲ. ಅವ್ರ ಪಾಡಿಗೆ ಕೇಸ್ ನಡೆಸ್ಕೊಳ್ಳಿ. ನಿಮ್ಮ ಕೆಲಸ ನೀವು ಮಾಡಿ. ನಮಗೆ ಬೇಕಾಗಿರುವಂತದ್ದು ದೇಶದ ಅಭಿವೃದ್ಧಿ, ಜನರಿಗೆ ಸಾರಿಗೆ ವ್ಯವಸ್ಥೆ ಅನುಕೂಲ ಆಗ್ಬೇಕು. ಅವತ್ತು ನೈಸ್ ಕಂಪನಿಯವ್ರು ಮಾಡಿದ್ರು, ಇವತ್ತು ಮೆಟ್ರೋದವ್ರು ಮಾಡ್ತಿದ್ದಾರೆ. ಜನರಿಗೆ ಏನ್ ಅನುಕೂಲ ಅದನ್ನ ಮಾಡಿ, ಯಾವ ಅಶೋಕ್ ಕೇಣಿನ ಕಟ್ಕೊಂಡು ನಮ್ಗೇನು ಆಗ್ಬೇಕಾಗಿಲ್ಲ ಅಂತ ಅಂದ್ಬಿಟ್ಟು ಸಿಎಂ ಯಡಿಯೂರಪ್ಪ ಅವರು ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ್ದಾರೆ. ಸಿಎಂ ಅವರ ನಿರ್ಧಾರನ ಎಲ್ಲರೂ ಕೂಡ ಶ್ಲಾಘಿಸ್ತಾ ಇದ್ದಾರೆ. ಅಗತ್ಯಕ್ಕಿಂತ ಜಾಸ್ತಿ ಜಮೀನನ್ನ ರೈತರಿಂದ ಕಿತ್ಕೊಂಡು ತಾವು ಮೇನ್ ರೋಡ್ ಅಲ್ಲೆಲ್ಲ ಜಮೀನು ಇಟ್ಕೊಂಡಿರೋ ಅಶೋಕ್ ಕೇಣಿ ಅವ್ರಿಗೆ ಸಿಎಂ ಯಡಿಯೂರಪ್ಪ ಅವರು ಸರಿಯಾಗಿ ಬುದ್ಧಿ ಕಲಿಸ್ತಾ ಇದಾರೆ. ಮೆಟ್ರೋ ಕಾಮಗಾರಿಯಿಂದಾಗಿ ಜನರಿಗೆ ಅನುಕೂಲ ಆಗುತ್ತೆ. ಫಸ್ಟ್ ಜನರು, ಆಮೇಲೆ ಪ್ರೈವೇಟ್ ಕಂಪನಿಗಳು. ಪ್ಲಾನಿಂಗ್ ಪ್ರಕಾರ ಕರೆಕ್ಟ್ ಆಗಿ ಮೆಟ್ರೋ ಯೋಜನೆ ಪೂರ್ಣಗೊಂಡ್ರೆ ಯಡಿಯೂರಪ್ಪನವರಿಗೆ ಈ ಯೋಜನೆಯ ಕ್ರೆಡಿಟ್ ತಲುಪುತ್ತೆ, ಜನಗಳಿಗೂ ಅನುಕೂಲ ಆಗುತ್ತೆ. ಸಿಎಂ ಅವರ ನಿರ್ಧಾರ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಜನಗಳು ಮಾತಾಡ್ತಾ ಇದಾರೆ. ಮತ್ತಷ್ಟು ಅಪ್ಡೇಟ್ಸ್ ರಾಜ್ಯದಲ್ಲಿ ಏನಾಗ್ತಿದೆ ತಿಳಿಸ್ಕೊಡ್ತೀವಿ. ವೀಕ್ಷಕರೇ, ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರ ಟಿವಿಯಲ್ಲಿ. ಜಸ್ಟ್ ಥಿಂಕ್ ಪಾಸಿಟಿವ್. ಅಶೋಕ್ ಕೇಣಿಗೆ ಶಾಕ್ ಕೊಟ್ರ ಸಿಎಂ. ನೈಸ್ ಕಂಪನಿಗೆ ಸೇರಿದ ಜಮೀನನ್ನು ವಶಪಡಿಸಿಕೊಳ್ಳುತ್ತಾ ಸರ್ಕಾರ.